ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರಬೇಕು, ಫಿಶ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಫಿಶ್ ತವಾ ಫ್ರೈ ಮಾಡ್ಕೊಂಡು ತಿನ್ನು ನೋಡಿ, ನೀವು ಮತ್ತೆ ಮತ್ತೆ ಹೀಗೆ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ. ಅದು ಜೊತೆಗೆ ಒಂದು ಖಾರ ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವಾಗ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಫಿಶ್ ಮೇಲೆ ಈ ಥರ ಮಾರ್ಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಮಸಾಲೆ ಹಚ್ಚೋಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಜಿಲೇಬಿ ಮೀನು ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಬನ್ನಿ ಇವಾಗ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಪ್ಪಷ್ಟು ಕಾರ್ನ್ ಫ್ಲೋರು, ಒಂದು ಕಪ್ಪಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸ, ಮತ್ತು ಒಂದು ಅರ್ಧ ಕಪ್ಪಷ್ಟು ಹೆಚ್ಚಿಟ್ಟಿರೋ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗಿನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೆ ಕಲಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಮೀನಿಗೆ ಹಚ್ಕೊಳ್ಳೋಣ. ನೋಡಿ, ಹೀಗೆ ಮೀನಿನ ಒಳಭಾಗಕ್ಕೆಲ್ಲ ನೀಟಾಗಿ ಮಸಾಲೆನ ಫಿಲ್ ಮಾಡ್ತಾ ಇದ್ದೀನಿ. ನಾವು ಮೀನು ಮೇಲ್ಗಡೆ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ಕೂಡ ಮಸಾಲೆನ ನೀಟಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ಎರಡೂ ಕಡೆ ನೀಟಾಗಿ ಮಸಾಲೆ ಹಚ್ಚಿಟ್ಕೋಬೇಕು. ನೋಡಿ, ನಾನು ಎಲ್ಲ ಮೀನಿಗೂ ಚೆನ್ನಾಗಿ ಮಸಾಲೆ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇದು ನೀವು ಎಷ್ಟೊತ್ತು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ರುಚಿ ಸಿಗುತ್ತೆ ನಿಮಗೆ. ಇದು ನೆನೆಯೋವರೆಗೆ ನಾವು ಚಟ್ನಿ ರೆಡಿ ಮಾಡ್ಕೋಬಿಡೋಣ. ಬನ್ನಿ ಇವಾಗ ಚಟ್ನಿ ಮಾಡೋಕ್ಕೆ ಏನು ಬೇಕು ಅಂತ ನೋಡೋಣ. ನಾನಿಲ್ಲಿ ಚಟ್ನಿ ಮಾಡೋಕ್ಕೆ ಒಂದು ಟೊಮ್ಯಾಟೊ, ಒಂದು 10-15 ಒಣಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1-2 ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, ಹಾಗೆ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1-2 ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗಾಗೋವರೆಗೆ ರುಬ್ಕೋಬೇಕು. ನೋಡಿ, ಇವಾಗ ಖಾರ ಖಾರವಾಗಿರೋ ಒಂದು ಕೆಂಪು ಚಟ್ನಿ ರೆಡಿ ಆಯಿತು. ಇದು ಫಿಶ್ ತವಾ ಫ್ರೈಗೆ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಇವಾಗ ಫಿಶ್ನ ಫ್ರೈ ಮಾಡ್ಕೋಬಿಡೋಣ. ಮೊದಲು ಒಂದು ಪ್ಯಾನ್ನ ಬಿಸಿಯಾಗಕ್ಕೆ ಇಡಬೇಕು. ಅದು ಬಿಸಿ ಆದಮೇಲೆ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ಎಣ್ಣೆನ ಚೆನ್ನಾಗಿ ಬಿಸಿಯಾಗಕ್ಕೆ ಬಿಡಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಮಸಾಲೆ ಹಚ್ಚಿಟ್ಟಿರೋ ಮೀನನ್ನ ತವಾ ಮೇಲೆ ಹಾಕೋತಾ ಇದ್ದೀನಿ. ಈ ಹಂತದಲ್ಲಿ ಖಾರ ಇಷ್ಟಪಡೋರಿದ್ರೆ ಚಟ್ನಿನ ಸ್ವಲ್ಪ ಮೇಲ್ ಹಚ್ಚಿ ಹಾಕೋಬೋದು. ನಾನು ಸ್ವಲ್ಪ ಹಚ್ಕೊಂಡಿದ್ದೀನಿ. ಇವಾಗ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇದನ್ನು ತಿರುವ ಹಾಕಿ ಇನ್ನೊಂದು ಸೈಡ್ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಒಂಚೂರು ಕೂಡ ತವಾಗೆ ಅಂಟಿಲ್ಲ, ನೀಟಾಗಿ ಬೆಂದಿದೆ. ಇವಾಗ ಇನ್ನೊಂದು ಸೈಡ್ ಕೂಡ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಫಿಶ್ ತವಾ ಫ್ರೈ ರೆಡಿ ಆಯಿತು. ಬನ್ನಿ ಇವಾಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬಾ ರುಚಿಯಾಗಿರುವಂತಹ ಫಿಶ್ ತವಾ ಫ್ರೈ ರೆಡಿ ಆಯಿತು ಅಂತ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ವಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ಹಾಗೆ ಕಮೆಂಟ್ನಲ್ಲಿ ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ. ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಗೂ ಲೈಕ್ ಮುಖಾಂತರ ತಿಳಿಸಿ. ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.